ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಫಾರ್ ಸ್ಪೆಷಲ್ ನಾನ್ ಪರಿಣಿಕಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಿ ಎಂ ಟಿ ಸಿ ಗುಡ್ ನ್ಯೂಸ್ ನೀಡಿದೆ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರಯಾಣಿಸೋಕೆ ಅವಕಾಶ ಮಾಡಿಕೊಟ್ಟಿದೆ ಮಾರ್ಚ್ ಫಸ್ಟ್ ಇಂದ ಮಾರ್ಚ್ ಟ್ವೆಂಟಿ ಸೆಕೆಂಡ್ ವರೆಗೆ ಸೆಕೆಂಡ್ ಪಿಯುಸಿ ಸಿ ಎಕ್ಸಾಮ್ ನಡೆಯುತ್ತೆ ಸೊ ಎಕ್ಸಾಮ್ ಬರೆಯೋ ಎಲ್ಲ ಸ್ಟೂಡೆಂಟ್ಸ್ ಬಿ ಎಂ ಟಿ ಸಿ ಸೇವೆಯನ್ನ ಯೂಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ನಿಮ್ಮ ಹಾಲ್ ಟಿಕೆಟ್ನ ಬಸ್ ಕಂಡಕ್ಟರ್ಗೆ ತೋರಿಸಿ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು ಎಕ್ಸಾಮ್ ದಿನ ವಿದ್ಯಾರ್ಥಿಗಳು ವಾಸಿ ಸ್ಥಳದಿಂದ ಪರೀಕ್ಷಾ ಕೇಂದ್ರಕ್ಕೆ ಉಚಿತವಾಗಿ ತೆರಳಬಹುದು ಸೆಕೆಂಡ್ ಪಿಯುಸಿ ಎಕ್ಸಾಮ್ ಸಾವಿರದ ನೂರ ಇಪ್ಪತ್ನಾಲ್ಕು ಎಕ್ಸಾಮ್ ಸೆಂಟರ್ ನಲ್ಲಿ ನಡೀತಾ ಇದೆ ಈ ಬಾರಿ ಸೆಕೆಂಡ್ ಪಿಯುಸಿ ಎಕ್ಸಾಮ್ಗೆ ಒಟ್ಟು ಆರು ಲಕ್ಷದ ತೊಂಬತ್ತೆಂಟು ಸಾವಿರದ ಆರುನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದಾರೆ ಈ ಪೈಕಿ ಮೂರು ಲಕ್ಷದ ಮೂವತ್ತು ಸಾವಿರದ ಆರುನೂರ ನಲವತ್ನಾಲ್ಕು ಬಾಲಕರು ಹಾಗೆ ಮೂರು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರ ಎಂಬತ್ತು ಮಂದಿ ಬಾಲಕಿಯರು ಪರೀಕ್ಷೆ ಬರೆಯಲಿದ್ದಾರೆ ಅಂತ ಶಿಕ್ಷಣ ಇಲಾಖೆ ತಿಳಿಸಿದೆ ಹಾಗೆ ಈ ಬಾರಿ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಸಿಸ್ಟಮ್ನಲ್ಲಿ ಶಿಕ್ಷಣ ಇಲಾಖೆ ಸ್ವಲ್ಪ ಬದಲಾವಣೆ ಮಾಡಿದೆ ಎಸ್ಎಸ್ಎಲ್ ಸಿ ತರಾನೇ ಏಯ್ಟಿ ಪ್ಲಸ್ ಟ್ವೆಂಟಿ ಮಾರ್ಕ್ಸ್ ಮಾಡ್ಯೂಲ್ ಜಾರಿಯಾಗಿದೆ ಎರಡು ಸಾವಿರದ ಹದಿನೈದರಿಂದಲೇ ಎಸ್ ಎಸ್ ಸಿಯಲ್ಲಿ ಏಟಿ ಪ್ಲಸ್ ಟ್ವೆಂಟಿ ಅಂಕ ಮಾದರಿ ಜಾರಿಯಾಗಿದ್ದು ಈ ವರ್ಷದಿಂದ ದ್ವಿತೀಯ ಪಿಯುಸಿಯಲ್ಲಿ ಕೂಡ ಇದೇ ರೀತಿಯ ಏಟಿ ಪ್ಲಸ್ ಟ್ವೆಂಟಿ ಮಾರ್ಕ್ಸ್ ಮಾಡೆಲ್ ಜಾರಿಯಾಗ್ತಾ ಇದೆ ಇನ್ನು ಎಕ್ಸಾಮ್ ಸೆಂಟರ್ ಮುಂದೆಯೇ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೆ ತಕ್ಕಂತೆ ಬಸ್ ಸ್ಟಾಪ್ ಮಾಡೋದಕ್ಕೆ ಬಸ್ ಡ್ರೈವರ್ ಹಾಗೆ ಕಂಡಕ್ಟರ್ಗೆ ಸೂಚನೆ ನೀಡಲಾಗಿದೆ ಹಾಗೆ ಎಕ್ಸಾಮ್ ಸೆಂಟರ್ಗಳಿರೋ ರೂಟ್ನಲ್ಲೇ ಹೆಚ್ಚುವರಿಯಾಗಿ ಬಸ್ ಬಿಡೋಕೆ ಬಿಎಂಟಿಸಿ ಚಿಂತನೆ ಕೂಡ ನಡೆಸಿದೆ ಮತ್ತಷ್ಟು ಇಂಥದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ ಫಾರ್ ಸ್ಪೆಷಲ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ